ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮೊಟ್ಟ ಮೊದಲ ಬಜೆಟ್ ಬಗ್ಗೆ ಮಾತಾಡುವ ಅವಕಾಶವನ್ನ ಕೊಟ್ಟಿದ್ದೀರಾ. ಹುಟ್ಪುರ ಧನ್ಯವಾದ ಹೇಳ್ತಾ, ಬೆಂಗಳೂರು ಮಹಾನಗರದ ಒಂದು ಜನತೆಯ ಪರವಾಗಿ ಏನು ತಾವು ಸಿಲಿಕಾನ್ ಸಿಟಿ ಮತ್ತು ಬ್ರಾಂಡ್ ಬೆಂಗಳೂರನ್ನು ಮಾಡಲು ತಾವು ಹೊರಟಿದ್ದೀರಾ. ಅವ್ರಿಗೆ ಸ್ವಾಗತವನ್ನು ಮುಖ್ಯಮಂತ್ರಿಗೆ ಒಂದು ಅಭಿನಂದನೆ ಹೇಳ್ತಾ, ಮನೆ ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದೆ. ಇವತ್ತು ತಾವು ಹೇಳಿದ್ದೀರಾ ಸುಮಾರು 2070 ಕಿಲೋಮೀಟರ್ ಉದ್ದದ ಮೆಟ್ರೋ ರಾಷ್ಟ್ರ ಅತಿ ದೊಡ್ಡ ಮೆಟ್ರೋ ಸೇವೆ ಆಗಿದೆ. 24ರ ಅಂತ್ಯದ ವೇಳೆಗೆ ಬೈಯಪ್ಪದಳ್ಳಿ ಮತ್ತು ಕೃಷ್ಣರಾಜಸಾಗರ ಕೆಂಗೇರಿಯಿಂದ ಹಿಡಿದು ಚಲಘಟ್ಟದವರೆಗೆ, ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಸುಮಾರು 70 ಕಿಲೋಮೀಟ್ರ್ ಹೊಸದಾಗಿ ನಾವು ಕಾರ್ಯವನ್ನು ಪ್ರಗತಿಯನ್ನು ಮಾಡ್ತೀವಿ ಅಂತ ತಾವು ಇದುವರೆಗೆ ಇದು ಕೊಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಏನು ಮೆಟ್ರೋ ಇದೆ ಬೈಯಪ್ಪದಳ್ಳಿಯಿಂದ ನಮ್ಮ ಆರ್ ವಿ ರಸ್ತೆ ಜಯನಗರ ಇರ್ಬೋದು, ಇಡೀ ಬೆಂಗಳೂರಿನಲ್ಲಿ ನಾನು ಅವ್ರನ್ನ ಒಂದು ವರದಿಯನ್ನು ಕೇಳಿದ್ದೆ. ಮೆಟ್ರೋ ಅನಧಿಕೃತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದುವರೆಗೆ ಇದೆ, ಸ್ವಲ್ಪ ಅಧಿಕೃತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಎಲ್ಲೆಲ್ಲಿ ಮೆಟ್ರೋ ನಿಲ್ದಾಣಗಳಿದೆ ಅಲ್ಲಿ ಅನಧಿಕೃತವಾಗಿ ಎಲ್ಲೆಂದರಲ್ಲಿ ಪಾರ್ಕಿಂಗನ್ನು ಮಾಡ್ತಾರೆ. ಮತ್ತು ಅಲ್ಲಿ ಒಂದು ಟಾಯ್ಲೆಟ್ ಫೆಸಿಲಿಟಿ ಕೂಡ ಇಲ್ಲ, ಇಡೀ ಮೆಟ್ರೋದಲ್ಲಿ, ಮೆಟ್ರೋ ಒಳಗಡೆ ಇದೆ, ನಿಲ್ದಾಣದಲ್ಲಿಲ್ಲ. ಆ ದೃಷ್ಟಿಯಿಂದ ಮೆಟ್ರೋ ಸುತ್ತಮುತ್ತ ಇರುವಂಥ ನಿವಾಸಿಗಳಿಗೆ ಸಾಕಷ್ಟು ತೊಂದರೆಯನ್ನು ಆಗ್ತಿದೆ. ಎಲ್ಲ ಕಡೆ ಅನಧಿಕೃತ ದೊಡ್ಡ ಪಾರ್ಕಿಂಗ್ ಮಾಫಿಯಾ ಆಗಿದೆ. ದಯಮಾಡಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತಾವು ತಗೋಬೇಕು ಅಂತ ಹೇಳ್ತೀವಿ. ಏನದು ವೈಟ್ ಟ್ಯಾಪಿಂಗ್ ಬಗ್ಗೆ ಹೇಳಿದ್ದಾರೆ. ವೈಟ್ ಟ್ಯಾಪಿಂಗ್ ಬೆಂಗಳೂರು ನಗರದಲ್ಲಿ ಸುಮಾರು 100 ಕಿಲೋಮೀಟ್ರ್ ಬೆಟ್ಟದಲ್ಲಿ 800 ಕೋಟಿ ರೂಪಾಯಿ ಹೊಸದಾಗಿ ವೈಟ್ ಟ್ಯಾಪಿಂಗನ್ನು ಮಾಡ್ತಾರೆ ಅಂತ ತಾವು ಹೇಳಿದ್ದಾರೆ, ಇದರಲ್ಲಿ ಹೇಳಿದ್ದಾರೆ. ಆದರೆ ನಾವು ಕೇಳ್ಕೊಳ್ಳೋದಷ್ಟೇ, ಇಡೀ ಬೆಂಗಳೂರು ನಗರದಲ್ಲಿ ಇವತ್ತು ಏನು ನಮ್ಮದು ವಾಟ್ರ್ ಟೇಬಲ್ ಏನಿದೆ ಸುಮಾರು 800,000 ಅಡಿ ಬೋರನ್ನು ಕೊರಿಬೇಕು. ಇಡೀ ಎಲ್ಲ ಕಡೆ ನಮಗೆ ಸಿಮೆಂಟ್ ರಸ್ತೆಯನ್ನು ಮಾಡ್ತಾ ಇತ್ತು ಅಂತಂದರೆ ನೀರು ಎಲ್ಲಿ ಒಳಗಡೆ ಹೋಗೋಂಥ ಇಲ್ಲ. ಪಾರ್ಕ್ಗಳು ಬಿಟ್ಬಿಟ್ರೆ ಎಲ್ಲ ಚರಂಡಿದು ಸಿಮೆಂಟ್ ರಸ್ತೆಗಳು, ರಸ್ತೆಗಳು ವೈಟ್ ಟಾಪಿಂಗು ಮಾಡ್ತು ಅಂತಂದರೆ ದಯವಿಟ್ಟು ನೀರನ್ನು ಕುಡಿಯುವ ವ್ಯವಸ್ಥೆ ಎಲ್ಲೂ ಇಲ್ಲ. ಆ ದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ ಮಾಡುವಂಥ ವೈಟ್ ಟಾಪಿಂಗ್ಗಳು ಮುಖ್ಯ ರಸ್ತೆ ಮಾತ್ರ ಸೀಮಿತ ಆಗಿರಬೇಕು. ಎಲ್ಲ ಕ್ರಾಸ್ ರಸ್ತೆಗಳು ದಯಮಾಡಿ ಸ್ಟಾಪ್ ಮಾಡಬೇಕು ಅಂತ ತಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಹೇಳಿದರೆ ಅಧ್ಯಕ್ಷರೇ, ಇವತ್ತು ಸುಮಾರು 5,000 ಟನ್ ಕಸ ಉತ್ಪತ್ತಿ ಆಗ್ತಾಯಿದೆ. ಆ ದೃಷ್ಟಿಯಿಂದ ಸಿಲಿಕಾನ್ ಸಿಟಿನಲ್ಲಿ ಕಸ ನಿರ್ವಹಣೆ ಬಗ್ಗೆ ಸಾಕಷ್ಟು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕಸವು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಕಸ ಏನು ನಿರ್ವಹಣೆ ಮಾಡ್ತಾಯಿದೆ ಅಧ್ಯಕ್ಷರೇ? ಇವತ್ತು ಎಲ್ಲ ಹೈಕೋರ್ಟ್ ಆರ್ಡ್ರುಗಳನ್ನ ನಾವು ಒಬೇ ಮಾಡ್ತಿಲ್ಲ, NGT ಆರ್ಡ್ರುಗಳನ್ನ ಒಬೇ ಮಾಡ್ತಿಲ್ಲ. ಸುಮಾರು ಬೆಂಗಳೂರು ನಗರದಲ್ಲಿ 5,000 ಟನ್ನು ಕಸ ಉತ್ಪತ್ತಿ ಆಗ್ತಾಯಿದೆ. ಇದರಲ್ಲಿ ನಾವೊಂದು ವರದಿ ತೊಗೊಂಡಿದ್ದೀವಿ. ತ್ಯಾಜ್ಯ ಇವತ್ತು ಬೆಂಗಳೂರು ನಗರದಲ್ಲಿ ನಾವೇನು ಕಸಕ್ಕೆ ನಾವು ಖರ್ಚು ಮಾಡೋದು 1,150 ಕೋಟಿ ರೂಪಾಯಿ, ಇನ್ಕ್ಲೂಡಿಂಗ್ ಪೌರ ಕಾರ್ಮಿಕರ ಸಂಬಳ ಸೇರಿಸ್ಬಿಟ್ಟು. ಒಂದು ನಿಮಿಷ, ಇದರಲ್ಲಿ ಇವತ್ತು ಚೆನ್ನೈ ಮಹಾನಗರದಲ್ಲಿ ಇದೇ 1.25 ಕೋಟಿ ಜನ ಇದ್ದಾರೆ, ಅಲ್ಲಿ ನಮಗೆ ಕಡಿಮೆ ಇದೆ. ಬೆಂಗಳೂರು ನಗರದಲ್ಲಿ 1,150 ಕೋಟಿ ರೂಪಾಯಿ. ಇವತ್ತು ಅಧ್ಯಕ್ಷರೇ, ಇವತ್ತು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸರ್ಕಾರ ಇರಲಿ, ಇದು ಬಜೆಟ್ನನ್ನು ಮಾಡುವಂಥವ್ರು ಅಧಿಕಾರಿಗಳೇ ಮಾಡುವಂಥವ್ರು, ಅದೇ IAS ಆಫೀಸರ್ಗಳು, ಅದೇ KS ಆಫೀಸರ್ಗಳು. ದಯಮಾಡಿ ನಾವು ಕೇಳ್ಕೊಳ್ಳೋದಷ್ಟೇ, ಯಾರೇ ಒಬ್ಬರು ಬಜೆಟ್ ಮಾಡಲಿ, ನಾವು ಆ ಸರ್ಕಾರ ಈ ಸರ್ಕಾರ ನಾವು ಕೆತ್ತರಾಕೊಳ್ತೀವಿ ಹೊರತು ಇದ್ರ ಬಗ್ಗೆ ಯಾವತ್ತು ಕಸದ ಬಗ್ಗೆ ಒಂದು ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಅಂತ ಅಂದರೆ ಬೆಂಗಳೂರು ನಗರ ಹಾಳಾಗ್ತಿದೆ. ಇವತ್ತು ನೋಡಿ, ನಾವು ನಮ್ಮ 2,000 ಮಿಕ್ಸಿಂಗ್ ಕಸ ಇದೆಯಲ್ವಾ ಅಧ್ಯಕ್ಷರೇ, ತಗೊಂಡು ಗುಂಡಿಗೆ ಸಂಬಂಧಪಟ್ಟ 2,000 ಏನು ಮಿಕ್ಸ್ಡ್ ಕಸ ಇದೆ, ಪ್ಲಾಸ್ಟಿಕ್ ಮೆಡಿಕಲ್ ವೇಸ್ಟ್ಗಳು ಪ್ಲಾಸ್ಟಿಕ್ಕು ಅನೇಕ ತಗೊಂಡೋಗಿ ನಾವು ರಸ್ತೆಯಲ್ಲಿ ಸುರಿತಾ ಇದ್ದೀವಿ. ಓಕೆ, ಇದ್ರ ಬಗ್ಗೆ ಯಾರು ಕ್ರಮ ತಗೊಂತಿಲ್ಲ. ಇವತ್ತು ಮಣ್ಣು ವಿಷವಾಗ್ತಾ ಇದೆ, ಬೋರ್ವೆಲ್ಗಳು ವಿಷವಾಗ್ತಾ ಇದೆ. ಇವತ್ತು ಬೆಂಗಳೂರು ಮಹಾನಗರಕ್ಕೆ ಕಬ್ಬನ್ ಪಾರ್ಕ್ ಬೇಕು, ಲಾಲ್ ಬಾಗ್ ಬೇಕು, ಪಾರ್ಕ್ಗಳು ಬೇಕು. 50 ಕಿಲೋಮೀಟ್ರ್ ಆಚೆ ರೈತರುಗಳು ಏನು ಮಾಡ್ತಾ ಇದ್ದಾರೆ ಇವತ್ತು? ಸರಿ, ಈ ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ. ದಯಮಾಡಿ ಅದನ್ನ ನಾವು ಇದು ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇನ್ನೊಂದು ಬೆಂಗಳೂರು ನಗರಕ್ಕೆ ಬಜೆಟ್ ಬುಕ್ ಅಲ್ಲಿ ಇವತ್ತು ದೀರ ನೋಡಿ, ಇದಕ್ಕೆ ಚರ್ಚೆ ಮಾಡಿ ಇವತ್ತು ಬಜೆಟ್ ಬುಕ್ ಅಲ್ಲಿ ತಿಪ್ಪಕೊಂಡನಹಳ್ಳಿ ರಿಸರ್ವಾಯರ್ ಬಗ್ಗೆ ಏನು ಉಲ್ಲೇಖ ಇಲ್ಲ. ಇವತ್ತು ಬೆಂಗಳೂರು ನಗರದ ಹಿಂದೆ ಮುಖ್ಯ ತಿಪ್ಪಕೊಂಡನಹಳ್ಳಿ ರಿಸರ್ವಾಯರ್
ಭಾಳ ವೆರಿ ಇಂಪಾರ್ಟೆಂಟು. ಏನು ನಮ್ಮದು ಅರ್ಕಾವತಿ ನದಿ ಇವತ್ತು ಏನು ಹೊತ್ತು ಇನ್ನು ಯಡಿಯೂರಪ್ಪ ಅವ್ರ ಸರ್ಕಾರ ಇರಬೇಕಾದ್ರೆ ಕೋಟ್ಯಾಂತರ ವಿನಿಯೋಗವನ್ನು ಮಾಡಿ ಸರ್ವೆ ಮಾಡಿಸ್ದು. ಇದೇ ನಿಮ್ಮ ಸರ್ಕಾರದಲ್ಲಿ ಅಧ್ಯಕ್ಷರೇ, ಅವಾಗ ನಮಗೆ ಇಂದು 2019 ಒಂದು ಆರ್ಟಿಕಲ್ ಹಾಕಿದ್ರು, ನಗರಕ್ಕೆ ಮಧ್ಯೆ ಅರಿಯಲಿದೆ ಚಾಮರಾಜನಗರ ಅಂತ. ಇದುವರೆಗೆ ಸುಮಾರು ನಾವು 285 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಎಸ್ ಟಿ ಪಿಗಳು ಹಾಕಿದ್ದೀವಿ, ಬರೀ ಎತ್ತಿನ ಒಳಗೆ ಮಾತ್ರ ಬರುತ್ತೆ ಅಂತ ನಿರೀಕ್ಷಣೆ ಮಾಡ್ಕೊಂಡು ಮಾಡಿದೆ ಹೊರತು ಇದುವರೆಗೆ ಏನು ಕ್ರಮ ಆಗಿಲ್ಲ, ಕೆಲಸ ಆಗ್ತಾಯಿದೆ. ಇವತ್ತು ನಮಗೆ ನೀರಿಲ್ಲ ಆ ಕಡೆಗೆ, ಬರೀ ಕಾವೇರಿ ವಾಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎತ್ತಿನೊಳಗೆ ಯಾವತ್ತು ಬರುತ್ತೋ ಗೊತ್ತಿಲ್ಲ, 106 ಕಿಲೋಮೀಟ್ರು. ಇವತ್ತು ನಾವು ಹೇಳ್ಕೊಳ್ಳೋದಷ್ಟೇ, ದಯಮಾಡಿ ಹಿಂದೆ ನಾನು ಕಾರ್ಪೆಟ್ರ್ ಆಗಿರಬೇಕು ಮನವಿ ಕೊಟ್ಟಿದ್ವಿ, ಕುಮಾರಣ್ಣವ್ರಿಗೆ ಮನವಿ ಕೊಟ್ಟಿದ್ವಿ. ಇವತ್ತು ಹೇಮಾವತಿ ನದಿ ಏನಿದೆ ದಯಮಾಡಿ 2 TMC ನೀರನ್ನು ಅವಕಾಶ ಮಾಡಿಕೊಡಿ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಇವತ್ತು ಎಲ್ಲ ಕೆರೆ ತುಂಬುವಂಥ ಕೆಲಸವನ್ನು ಹೇಮಾವತಿ ನದಿಯಲ್ಲಿ ಮಾಡಿದ್ದಾರೆ. ಹಿಂದೆ ನಮ್ಮ ಇವರು ಇವತ್ತು 2 TMC ನೀರನ್ನು ದಯಮಾಡಿ ಅವಕಾಶ ಮಾಡಿ ತುಂಬಿಸುವಂಥ ಕೆಲಸವನ್ನು ಮಾಡಿದ್ರೆ ಇಡೀ 25 ಲಕ್ಷ ಜನಕ್ಕೆ ಕುಡಿಯೋ ನೀರ ಯೋಜನೆ ಆಗುತ್ತೆ. ದಯಮಾಡಿ ಕ್ರಮ ಕಾಣಬೇಕು. ಮತ್ತೆ ಇಲ್ಲಿ ನಮ್ಮ ಅಬಕಾರಿ ಮಂತ್ರಿಗಳಿದ್ದಾರೆ, ನಮ್ಮ ಕ್ಷೇತ್ರದ ಬಗ್ಗೆ ಒಂದೇ ಒಂದು ಮಾತಾಡಿ ಸ್ಟಾಪ್ ಮಾಡಿಬಿಡ್ತೀರಿ. ಇವತ್ತು ಬಾರ್ಗಳು ಕೊಡ್ತಾ ಇದ್ದಾರೆ, ಪಬ್ಗಳು ಕೊಡ್ತಾ ಇದ್ದಾರೆ, ಇದು ಆದಾಯ ನಿರೀಕ್ಷಣೆ ಮಾಡೋಕ್ಕೆ. JP Nagar 1 ಅಧ್ಯಕ್ಷರೇ 30 ಬಾರ್ ಕೊಟ್ಟಿದೆ, 30 ಪಬ್ಗಳು ಕೊಟ್ಟಿದ್ದಾರೆ. ಒಂದೇ ರಸ 2 ಕಿಲೋಮೀಟ್ರಿಗೆ 30 ಪಬ್ಬನ್ನು JP Nagar ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಸಂಸ್ಕಾರ ಎಲ್ಲಿದೆ? ಇವತ್ತು ನೋಡಿ ಅಲ್ಲಿ ಹೆಣ್ಮಕ್ಳು ಯಾವುದೋ ರಾಜ್ಯದ ಹೆಣ್ಮಕ್ಳು ಬರ್ತಾರೆ ಡ್ಯಾನ್ಸ್ ಮಾಡಕ್ ಬರ್ತಾರೆ, ಪ್ರೊಡಕ್ಷನ್ ಇದೆ, ಡ್ರಗ್ಸ್ ಇದೆ, ಡ್ರಗ್ಸ್ ಪಾಪಿಯ ಶುರು ಆಗಿದೆ. ಅದಕ್ಕೆ ಮಾನದಂಡ ಏನು? ಒಂದ್ ಬಾರ್ ಪಕ್ಕದಲ್ಲ ಇನ್ನೊಂದ್ ಬಾರ, ಒಂದ್ ಪಬ್ ಪಕ್ಕದಲ್ಲ ಡ್ಯಾನ್ಸ್ ಬಾರ್ಗಳ? ಆಯ್ತು, ಇದ್ರ ಬಗ್ಗೆ ದಯಮಾಡಿ ಕ್ರಮ ತಗೋಬೇಕು. ನಮಗೆ ದುಡ್ಡು ಬರುತ್ತೆ ಅನ್ಬಿಟ್ಟು ಶಿಕ್ಷಕದ ಕಡೆ ಪಬ್ಗಳು ಕೊಡ್ತು ಅಂದ್ರೆ ಸಂಸ್ಕಾರ ಎಲ್ಲಿದೆ? ನಾವು MG Road ನೋಡಿದೀವಿ, ಕೋರಮಂಗಲ ಹಾಳಾಗಿದೆ. ಇವತ್ತು ಇಡೀ ಜಯನಗರದಲ್ಲಿ ನೈಟ್ ಕ್ಲಬ್ಗಳು ಜಾಸ್ತಿ ಆಗಿದೆ. ಡ್ರಗ್ಸು ಇವತ್ತು ಅನುಮತಿ ಕೊಟ್ಟರೆ ನಾನು ಡ್ರಗ್ಸ್ ಸಾಮಾನು ಮುಂದೆ ಇಡ್ತೀನಿ. ಚರ್ಚೆ ಸಿಗುತ್ತೆ ಡ್ರಗ್ಸ್ಗಳು ನಮಗೆ ಅಗತ್ಯ ಚರ್ಚೆ ಮಾಡುವ. JP Nagar 1 3,000 ರೂಪಾಯಿ ಡ್ರಗ್ಸ್ ಮಾಡ್ತಾರೆ. ದಯಮಾಡಿ ನಾವು ನಮ್ಮ ಸಂಸ್ಕಾರ ಏನಿದೆ JP Nagar ಜಯಪ್ರಕಾಶ್ ನಾರಾಯಣ ನಗರ ಜಯನಗರದಲ್ಲಿ ಪಬ್ಗಳನ್ನ ಕಡೆ ಮಾಡಿಸ್ಕೊಡಿ, ಸರಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ. ಮಾನ್ಯ ಧನ್ಯವಾದಗಳು ಎಲ್ಲ ಶಾಸಕ ಧನ್ಯವಾದ. ಈಗ ಮಧ್ಯಾಹ್ನ ನಂತರ ಬಿಲ್ ಬರ್ತದೆ, ಚರ್ಚೆ ಇದೆ, ಮತ್ತೆ ಕೂಡ ನೂತನ ಶಾಸಕರ ಚರ್ಚೆ ಇದೆ.